ದೇಶಕ್ಕೆ ಅಧಿಕಾರ, ನಮ್ಮ ನಮ್ಮ ಭಾರತೀಯರಿಗೆ ಅಧಿಕಾರ ಸಿಕ್ಕಿ, ಸಾರಿ ಒಂದು ನಮ್ಮವರಿಗೆ ಅಧಿಕಾರ ಸಿಕ್ಕಿ 60 ವರ್ಷ ಆಗ್ತಾ ಬಂದಿದೆ, ಸಾರಿ ಒನ್ ಮೋರ್ ನಮ್ಮವರಿಗೆ ಅಧಿಕಾರ ಸಿಕ್ಕಿ 60 ವರ್ಷ ಆಯಿತು. 60 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆಯೋ ಇಲ್ಲವೋ ನಮಗೆಲ್ಲರಿಗೂ ಗೊತ್ತು. ಆದರೂ ಈ 60ರ ಒಂದು ಷಷ್ಠ್ಯಬ್ಧಿ ಅಂತ ಹೇಳ್ತಾರೆ, ಆ ಸಮಾರಂಭವನ್ನು ನಾವು ಆನಂದವಾಗಿ, ಸಂತೋಷವಾಗಿ, ಖುಷಿಯಾಗಿ ಎಲ್ಲರೂ ಸೇರಿ ಆಚರಿಸೋಣ. ಜೈ ಹಿಂದ್. ನನಗನ್ಸುತ್ತೆ, ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಬ್ರಿಟಿಷರು ಈಗಲೂ ಇದ್ದಿದ್ರೆ ನಿಜವಾಗ್ಲೂ ಈ ದೇಶ ಒಂದು ಅತ್ಯುತ್ತಮ ದೇಶ ಆಗ್ತಿತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಒಂದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳಿ, ಈ ದೊಡ್ಡ ಕಾಂಟ್ರವರ್ಸಿ ಆಗಲಿ ನಾನು ಹೆದರಲ್ಲ. ನಾನು ಯಾವತ್ತಿಗೆ ಹೇಳ್ತೀನಿ, ಬ್ರಿಟಿಷರು ಇವತ್ತಿಗೆ ಇರಬೇಕಾಗಿತ್ತು, ನಮಗೆ ಸ್ವಾತಂತ್ರ್ಯ ಬೇಕಾಗಿರಲಿಲ್ಲ. ಹಾಂ, ಇಲ್ಲ ಇಲ್ಲ, ಅವರು ಗುಲಾಮರು ಅಂತ ನಾವು ಅಂದ್ಕೊಂಡಿದ್ವಿ. ಅವರು ನಮ್ಮ ದೇಶದ ಜನರ ಒಂದು ದೊಡ್ಡ ದುರ್ಗುಣ ಅಂದರೆ ಅಶಿಸ್ತು. ಅವರು ನಮಗೆ ಶಿಸ್ತು ಹೇಳ್ಕೊಟ್ರು, ಆಗಲೇ ನಮಗೆ ನಾವು ಕೆರಳಿದ್ದು. ನಾವು ಶಿಸ್ತಲ್ಲಿ ಇರೋದಕ್ಕೆ ನಾವು ಬಯಸೋರಲ್ಲ. ಇವತ್ತು ನಮ್ಮ ದೇಶದಲ್ಲಿ ಕ್ಯೂ, ಒಬ್ಬರ ಹಿಂದೆ ನಿಂತು ಕ್ಯೂ ನಿಲ್ಲಬೇಕು ಅನ್ನೋದು ಹೇಳ್ಕೊಟ್ಟವ್ರು ಬ್ರಿಟಿಷರು. ಹಾಗೆಯೇ ಎಲ್ಲೋ ಬಯಲಲ್ಲಿ, ಗುಡ್ಡೆಯಲ್ಲಿ ಬಹಿರ್ದೇಶ ಮಾಡ್ತಿದ್ದಂಥ ನಾವು, ನಮಗೆ ಒಂದು ಟಾಯ್ಲೆಟ್ ಬೇಕು, ಅದಕ್ಕೊಂದು ಮರ್ಯಾದೆ ಇದೆ ಅಂತ ಹೇಳ್ಕೊಟ್ಟವ್ರು. ಅವರು ಮರದಡಿಯಲ್ಲಿ ಪಾಠ ಹೇಳೋದು ಹೇಳ್ತಾ ಇದ್ದವ್ರಿಗೆ ಸ್ಕೂಲ್ಗಳನ್ನ ಮಾಡಿ, ಇದು ಸ್ಕೂಲೊಳಗೆ ಪಾಠ ಮಾಡಬೇಕು, ಮಕ್ಕಳಿಗೆ ಆಟ ಪಾಠ ಎಲ್ಲ ಬೇಕು ಅಂತ ಹೇಳಿದವರು. ಆದರೆ 5000 ವರ್ಷದ ಹಿಂದೆ ವಿಷ್ಣು ಶರ್ಮ ಅಂತ ಮಹಾನ್ ಋಷಿಗಳು ಪಂಚತಂತ್ರ ಅಂತ ಒಂದು ಕತೆ ಮೂಲಕ ಮಕ್ಕಳಿಗೆ ಪಾಠ ಹೇಳ್ಬೋದು ಅಂತ ತೋರಿಸ್ಕೊಟ್ರು ಕೂಡ ನಾವು ಅದನ್ನು ಲೆಕ್ಕಕ್ಕೆ ತೊಗೊಂಡಿರಲಿಲ್ಲ. ಆದರೆ ಮತ್ತೆ ಬ್ರಿಟಿಷರು ನಮ್ಗೆ ಹೇಳಬೇಕಾಯಿತು. ಯಾವುದೇ ಇವತ್ತು ನಾಗರಿಕತೆ, ನಾವು ಇವತ್ತು ಬಳಸುವ ಪ್ರತಿಯೊಂದು ವಿಚಾರ ಕೂಡ ಬ್ರಿಟಿಷರಿಂದ ನಮಗೆ ಬಳುವಳಿ. ಟ್ರಾನ್ಸ್ಪೋರ್ಟೇಷನ್ ಆಗಲಿ, ರೈಲು, ವಿಮಾನ, ಬಸ್ಸು, ಕಾರು, ವಾಚು, ಮತ್ತು ಕರೆಂಟು, ಕರೆಂಟ್ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ, ಎಲ್ಲವೂ ನಮಗೆ ಬ್ರಿಟಿಷರ ಕೊಡುಗೆ. ಅದನ್ನು ನಾವು ಅವ್ರನ್ನ ನಾವು ಕಡೆಗಣಿಸಿದ್ರೆ ಅದಕ್ಕಿಂತ ದೊಡ್ಡ ನಮ್ಮ ಖರ ಮನುಷ್ಯರು ನಾವಲ್ಲ ಅಂತಾಗುತ್ತೆ.